ಎಲ್ಲರಿಗೂ ನಮಸ್ಕಾರ. ಈಗ ನಾವು ಗಣರಾಜ್ಯ ದಿನಾಚರಣೆಯ ಬಗ್ಗೆ ಚಿಕ್ಕ ಭಾಷಣವನ್ನು ನೋಡೋಣ. ಪೂಜ್ಯ ಗುರುಗಳೇ, ಗುರುಮಾತೆಯರೇ, ವೇದಿಕೆಯ ಮೇಲೆ ಆಸೀನರಾದ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ನನ್ನ ಸಹಪಾಠಿ ಮಿತ್ರರು, ಇಂದು ನಾನು ಗಣರಾಜ್ಯ ದಿನಾಚರಣೆಯ ಬಗ್ಗೆ ಭಾಷಣ ಮಾಡಲು ಬಯಸಿದ್ದೇನೆ. ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ. ಇಂದಿನ ಗಣರಾಜ್ಯ ದಿನಾಚರಣೆಯ ಕೇಂದ್ರ ಬಿಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಭಾರತದ ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರ ತುಂಬಾ ಹಿರಿಯದಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನು ನಮಗೆ ಒದಗಿಸಿದ್ದಾರೆ. ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಸರ್ಕಾರ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ನಮ್ಮ ಸಂವಿಧಾನವು ಪ್ರತಿಯೊಬ್ಬ ಪ್ರಜೆಗಳಿಗೆ ಸಮಾನವಾದ ಹಕ್ಕು ಮತ್ತು ಕರ್ತವ್ಯಗಳನ್ನು ನೀಡಿದೆ. ದೀನ ದಲಿತರು, ಹಿಂದುಳಿದವರಿಗೆ ವಿಶೇಷ ಆದ್ಯತೆಯನ್ನು ಒದಗಿಸಿದೆ. ಇಂತಹ ಮಹಾನ್ ಸಂವಿಧಾನವನ್ನು ರಚಿಸಿದ ಆ ಮಹಾನಾಯಕನನ್ನು ಇಂದು ನಾವೆಲ್ಲರೂ ನೆನೆಯಲೇಬೇಕು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ಅಂತಿಮ ತೆರೆಯನ್ನು ಎಳೆಯುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.